ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಸಾಯಂಕಾಲ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸನೂ ಬೆಳಗ್ಗೆ ಮುಗಿಸಿದೆ ಮ ಸ್ಪಂಜೆ ಬಂದ ತಕ್ಷಣವೇ ಬೆಳಿಗ್ಗೆ ಹಾಲನ್ನು ಆ ಹಾಲನ್ನು ಕೆನೆ ಇದ್ದೀನಿ ಈ ಕೆನೆಯನ್ನು ತೆಗೆದು ಡೀಪ್ ಫ್ರೀಝರಲ್ಲಿ ಇಡ್ತೀನಿ ಹಾಗೆಯೇ ಇವ ಇತ್ತೀಚೆಗೆ ತುಂಬಾ ಬೇಸಿಗೆ ಆದ್ದರಿಂದ ಹಾಲನ್ನು ಎರಡು ಸಲ ಕಾಯಿಸ್ತಾ ಇದ್ದೀನಿ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಸಲ ಕಾಯಿಸಿದ್ರೆ ಮತ್ತೆ ಎರಡು ಎಂಟು ಎರಡು ಗಂಟೆಗೆ ಒಂದು ಸಲ ಕಾಯಿಸ್ತೀನಿ ಅದಾದಮೇಲೆ ಸಾಯಂಕಾಲ ಆರು ಗಂಟೆ ಬಂದು ಮನೆಗೆ ಬಂದಮೇಲೆ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಹಾಲನ್ನು ಚೆನ್ನಾಗಿ ಕುದಿಸಿ ಇಡ್ತೀನಿ ಈ ಥರ ಕುದಿಸೋದ್ರಿಂದ ಹಾಲು ಹಾಳಾಗೋದಿಲ್ಲ ತುಂಬ ಬೇಸಿಗೆ ಆದ್ರಿಂದ ತುಂಬ ಬೇಗ ಹಾಳು ಇದೆ ನೋಡ್ತಾ ಇದ್ದೀರಲ್ಲ ಬಾಕ್ಸಿಗೆ ಈಗ ಕೆನೆಯನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ರೆ ಡೀಪ್ ಫ್ರೀಝರಲ್ಲಿ ಇಟ್ಬಿಟ್ರೆ ತುಂಬ ಫ್ರೀಸರಲ್ಲಿ ಇಡಬೇಕು ತುಂಬ ಫ್ರೀಝರಲ್ಲಿ ಇಟ್ಬಿಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಕೆನೆ ಬಂದ್ಬಿಟ್ಟು ತುಂಬಾ ಸ್ಮೆಲ್ ಬರುತ್ತೆ ಹಾಳಾಗುತ್ತೆ ಬೆಣ್ಣೆನೇ ಆಗಲಿ ತುಪ್ಪನೇ ಆಗಲಿ ಮಾಡೋಕ್ಕೆ ಆಗೋದಿಲ್ಲ ಆಯಿತಾ ಇವಾಗ ಎಲ್ಲ ತೆಗೆದಿಡ್ತಾ ಇದ್ದೀನಿ ಹಾಲನ್ನು ಚೆನ್ನಾಗಿ ಕಾಯಿಸಬೇಕು ಇವಾಗ ಹಾಲನ್ನು ಚೆನ್ನಾಗಿ ಕಾಯಿಸೋದಕ್ಕೆ ಮುಂಚೆ ಉಕ್ಕು ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ನಾವು ಇಳಿಸೋಕೆ ಹೋಗೋದಿಲ್ಲ ಎಷ್ಟೋ ಸಲ ಉಕ್ಕು ಬಂದಿದೆಯಲ್ಲ ಅಂತ ಕೆಳಗಡೆ ಇಳಕ್ಸಿ ಿ ಆದರೆ ಅದು ಸ್ವಲ್ಪ ಹೊತ್ತಿಗೆ ಹಾಲು ಹೊಡೆದೋಗಿರುತ್ತೆ ನೆಕ್ಸ್ಟ್ ಅಲ್ಲಿ ಹೋದಾಗ ಹಾಲು ಒಡೆದೋಗಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಾಲನ್ನು ಕುದಿಸ್ಕೊಂಡ್ರೆ ಚೆನ್ನಾಗಿ ಹಾಲು ಕಾದಿರುತ್ತೆ ಹಾಲು ಹಾಳಾಗೋದಿಲ್ಲ ಆಯಿತಾ ಇವಾಗ ಬರಬೇಕಾದ್ರೆ ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೀರಾ ಊಟದ್ದು ಕ್ಯಾ ಬಾ ಇದು ತಂದಿದ್ದಾರೆ ಬ್ಯಾಗು ಅದನ್ನೆಲ್ಲ ಬಾಕ್ಸೆಲ್ಲ ಹಾಕಬೇಕು ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಮೊಟ್ಟೆನ ಈ ಬೀಟ್ ಆಗಿರುತ್ತೆ ನೋಡಿ ಆ ಮೊಟ್ಟೆನ ತೊಗೊಳ್ತೀನಿ ಇಪ್ಪತ್ತು ರೂಪಾಯಿಗೆ ಆರು ಮೊಟ್ಟೆಯನ್ನು ಕೊಡ್ತಾರೆ ಆಯಿತಾ ಇದನ್ನು ಟೆಂಡರ್ ಚಿಕನ್ ಅವರು ಮೊಟ್ಟೆಗಳನ್ನು ಮಾರ್ತಾರೆ ಅಲ್ಲಿ ಫುಲ್ಲು ಎಲ್ಲ ಓಪನ್ ಆಗಿ ಕೆಳಗಡೆ ಚೆಲ್ಲಿರೋದಿಲ್ಲ ಮೊಟ್ಟೆ ನೋಡಿ ಸ್ವಲ್ಪ ಸ್ವಲ್ಪ ಬೀಟ್ ಥರ ಆಗಿರುತ್ತೆ ಅಂಥ ಮೊಟ್ಟೆನ ಕಡಿಮೆ ರೇಟಿಗೆ ಕೊಡ್ತಾರೆ ನಾನು ಬಂದ್ಬಿಟ್ಟು ಆಮ್ಲೇಟು ಮತ್ತು ಎಗ್ ರೈಸ್ ಬೇಕಾ ಏನು ಬೇಕಾದರೂ ನಾನು ಮಾಡ್ಕೊಳ್ತೀನಿ ಬೇಯಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇದನ್ನು ಈಗಲೇ ಹೇಳ್ತಾ ಇದ್ದೀನಿ ಈ ಥರ ತೊಗೊಂಬರ್ತೀನಿ ಅವತ್ತೊಂದು ದಿವ್ಸದ ಅವತ್ತೊಂದು ದಿನವೇ ಕೊಡ್ತಾರೆ ಹಾಳಾಗಿರೋದಿಲ್ಲ ಆಯಿತಾ ಇವಾಗ ಊಟದ ಬಾಕ್ಸ್ ಎಲ್ಲ ತೆಗೆದಿಟ್ಟು ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು ಪ್ರತಿದಿನ ಇದೇ ರೊಟ್ಟಿನೇ ಇರುತ್ತೆ ಏನು ಚೇಂಜಸ್ ಅಂತೂ ಇರೋದಿಲ್ಲ ಪಾತ್ರೆಗಳನ್ನು ನಾನು ತೊಳಿಲಿಲ್ಲ ಈಗ ಅಂತಂದರೆ ಊಟ ಮಾಡಿದ್ಮೇಲೆ ತುಂಬ ಜಾಸ್ತಿ ಪಾತ್ರೆಯನ್ನು ಇರುತ್ತೆ ಇದಾದಮೇಲೆ ಕೈ ಕಾಲು ಮುಖ ತೊಳೆದು ದೀಪ ಹಚ್ಚಿ ದೀಪ ಹಚ್ಚಿ ಆದ ಆದಮೇಲೆ ಮೆಕ್ಕಿದ್ದು ಅಡುಗೆ ಕೆಲಸ ಇವತ್ತೇನು ಅಡುಗೆ ಕೆಲಸ ಏನೂ ಇಲ್ಲ ರಾ ಸ್ವಲ್ಪ ರೈಸ್ ಇದೆ ಮುದ್ದೆ ಮಾಡ್ಕೊಳ್ತೀನಿ ನನಗೆ ಬೇಕು ಅಂತ ಹಾಗೆಯೇ ಬಾಳೆಕಾಯಿ ಮತ್ತು ಕಡಲೆಬೇಳೆ ಹಾಕಿ ಗೊಜ್ಜನ ಮಾಡಿದೆ ಅದು ಸಹ ಇದೆ ತೊಂದರೆ ಏನಿಲ್ಲ ಸ್ನೇಹಿತರೆ ಇದು ಅಡುಗೆ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಜೊತೆಗೆ ಇವಾಗ ಹೆಗ್ ಬುಜ್ಜಿ ಮಾಡ್ಕೊಂಡ್ಬಿಡ್ತೀನಿ ಸಿಂಪಲ್ಲು ಹೆಗ್ ಬುಜ್ಜಿ ಏನು ತೊಂದರೆ ಇದಾಗೋದಿಲ್ಲ ತುಂಬನೇ ಮಸಾಲೆ ಏನೂ ಹಾಕೋದಿಲ್ಲ ಮಸಾಲೆ ಎಲ್ಲ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ ಅಂದಾಗೆ ಸ್ನೇಹಿತರೆ ಸಂಜೆ ಆದ ತಕ್ಷಣ ಪ್ರತಿಯೊಬ್ಬ ಹೆಣ್ಮಕ್ಳು ಕೈಕಾಲು ಮುಖ ತೊಳ್ಕೊಂಡು ತಲೆ ಬಾಜ್ಕೊಂಡು ಆರು ಗಂಟೆಗೆ ಮುಂಚಿತವಾಗಿ ದೀಪವನ್ನು ಹಚ್ಚಬೇಕು ಅನ್ನೋದು ನಮ್ಮ ಅಜ್ಜಿ ನನಗೆ ಯಾವಾಗಲೂ ಹೇಳ್ತಾಯಿದ್ರು ಪ್ರತಿಯೊಬ್ಬರು ಯಾರೇ ಆದರೂ ಅಷ್ಟೇ ಒಬ್ಬರು ನೀತಿ ಪಾಠ ಹೇಳೋದಲ್ಲ ಅದನ್ನು ನಾವು ಪಾಲನೆ ಮಾಡಬೇಕು ನಾನು ಪಾಲಿಸ್ತೀನಿ ಸ್ನೇಹಿತರೆ ಅಂದಾಗೆ ಪ್ರ ಕಮೆಂಟ್ ಹಾಕಿದ್ರಿ ಏನಂತ ಅತ್ತೆ ಮನೆಯಲ್ಲಿ ಹೇಗಿರಬೇಕು ನಾದಿನ ಜೊತೆಯಲ್ಲಿ ಹೇಗಿರಬೇಕು ಅಂತ ಒಂದು ಸ್ವಲ್ಪನೇ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೋಗ್ತೀನಿ ಅದಕ್ಕೋಸ್ಕರನೇ ನಾನು ಒಂದೇ ವೀಡಿಯೋದಲ್ಲಿ ನಾನು ಖಂಡಿತ ಅದೊಂದು ವೀಡಿಯೋನ ಮಾಡೋಕ್ಕಾಗಲ್ಲ ಒಂದು ಎರಡು ಮೂರು ವೀಡಿಯೋನ ಮಾಡಿ ಖಂಡಿತ ಇದ್ರ ಬಗ್ಗೆ ತಿಳಿಸ್ತೀನಿ ಮೊದಲನೇದಾಗಿ ನಿಮ್ಮ ಗುಟ್ಟನ್ನು ನಿಮ್ಮ ನಾದನಿನಿಯರತ್ರ ಓರ್ಗೀತೆಯರ ಹತ್ರ ಆಮೇಲೆ ನಿನ್ನ ನಿಮ್ಮ ಫ್ರೆಂಡ್ಗಳತ್ರ ನಿಮ್ಮ ಸುತ್ತಮುತ್ತ ಅಂದರೆ ನಿಮ್ಮ ಯಜಮಾನರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಹತ್ರ ನಿಮ್ಮ ಗುಟ್ಟನ್ನು ಹಂಚ್ಕೊಳ್ಳೋದನ್ನು ದಯವಿಟ್ಟು ನಿನ್ನಿಸಿ ಮದುವೆ ಆದಷ್ಟರಲ್ಲಿ ಖುಷಿ ಖುಷಿಯಿಂದ ಇರ್ತೀರ ಅಂದ್ಕೊಂಡು ಎಲ್ಲನೂ ಖುಷಿ ಖುಷಿಯಾಗಿ ಹೇಳ್ಕೊಳ್ತೀರಾ ಆ ದಿನ ಕಳೆದಂತೆ ಅದು ಆ ಖುಷಿ ಹೋಗ್ಬಿಟ್ಟು ಬೇರೆ ರೂಪವನ್ನು ತಾಳುತ್ತೆ ನಿಮ್ಮ ಸಂಸಾರದಲ್ಲಿ ಅದೇ ಮುಳ್ಳಾಗಬಹುದು ಆದ್ರ ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ಮನೆಯ ವಿಚಾರವನ್ನು ನಿಮ್ಮ ತಾಯಿ ಮನೆ ಕಡೆಗೆ ವಿಚಾರವನ್ನು ನಿಮ್ಮ ಅತ್ತೆ ಮನೆಗೆ ಬಂದು ಹೇಳೋದು ನಿಮ್ಮ ಗಂಡನ ಮನೆಯ ವಿಚಾರವನ್ನು ನಿಮ್ಮ ತಂದೆ ಮನೆಗೆ ಹೇಳೋದು ಇದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಈ ಕ್ಷಣದಲ್ಲಿ ನೀವು ಹೇಳಿರ್ತಿಲ್ಲ ಅದು ಸತ್ಯ ಅಂತ ನಿಮ್ಮ ಕಣ್ಣಿಗೆ ಕಾಣಿರುತ್ತೆ ಹೇಳಿರ್ತೀರ ಆದರೆ ನಾಳೆ ದಿನ ಅದೇ ಸುಳ್ಳಾಗ್ಬೋದು ಆ ಸತ್ಯ ಅಂತ ನೀವೇನು ಅನ್ಕೊಂಡಿರ್ತೀರೋ ಅದೇ ಸುಳ್ಳಾಗ್ಬೋದು ಆವಾಗ ಕೊನೆ ಲಾಶೆ ನೀವೇ ಕೆಟ್ಟವ್ರು ಆಗ್ತೀರ ನೀವೇ ನೀವೇ ಸರಿ ಇಲ್ಲ ನಮ್ಮ ಅತ್ತಿಗೆ ಸರಿ ಇಲ್ಲ ಸೊಸೆ ಸರಿ ಇಲ್ಲ ಈ ಥರ ಎಲ್ಲ ಒಂದು ಭಾವನೆಗಳನ್ನ ಹುಟ್ಟಾಗ್ಬಿಡುತ್ತೆ ನೀವು ಕಂಡಿರೋ ವಿಷಯ ಕೇಳಿರೋ ವಿಷಯನ ಅತ್ತೆ ಮನೆಯದನ್ನು ಅತ್ತೆ ಮನೆಯಲ್ಲೇ ಬಿಡಿ ತಂದೆ ಮನೆಯನ್ನು ತಂದೆ ಮನೆಯಲ್ಲೇ ಬಿಡಿ ತಂದೆ ಮನೆಯ ವಿಷಯನ ನಿಮ್ಮ ಗಂಡನ ಹತ್ರ ಯಾವುದೇ ಕಾರಣಕ್ಕೂ ಚರ್ಚೆ ಮಾಡೋದಕ್ಕೋಗ್ಬೇಡಿ ದುಡ್ಡು ಕಾಸು ವಿಚಾರ ಬೇರೆ ಬೇರೆ ವಿಚಾರಗಳು ಕಷ್ಟ ಸುಖಗಳು ಹೇಳೋಕ್ಕೋಗ್ಬಿಡಿ ಚೆನ್ನಾಗಿದ್ದಾರ ಚೆನ್ನಾಗಿದ್ದಾರೆ ಅಂತೇಳಿ ಹೆಲ್ಪ್ ಕೇಳೋಕ್ಕೆ ಬಂದಾಗ ಗಂಡನವನ್ನು ಮಾತು ಕೇಳಿ ಅತ್ತೆಮ್ಮನ ಒಂದು ಮಾತು ಕೇಳಿ ಸಹಾಯ ಮಾಡೋದಿದ್ರೆ ಖಂಡಿತ ದುಡ್ಡು ಕಾಸು ಸಹಾಯ ಮಾಡಲಿ ಅದ್ರ ತಕ್ಕಾಗಿ ದುಡ್ಡು ಕಾಸು ಸಹಾಯ ತಕ್ಕಾಗಿ ನಿಮ್ಮ ತಂದೆ ಮನೆಯವರು ಅದೇ ಥರನೇ ನಡ್ಕೋಬೇಕು ಆದಷ್ಟು ಬೇಗ ತೀರಿಸೋ ವ್ಯವಹಾರ ಇದ್ದರೆ ನಿಮ್ಮ ತಂದೆ ಮನೆಯವ್ರಿಗೆ ಗಂಡನ ಹತ್ತಿರ ದುಡ್ಡು ಸ ಕಾಸದ ಸಾಲನ ದಯವಿಟ್ಟು ತೆಗೆದುಕೊಡಿಲ್ಲ ಅಂದರೆ ಖಂಡಿತ ತೆಗೆದುಕೊಡ್ಬೇಡಿ ಯಾಕೆಂದರೆ ನಾ ಇವತ್ತು ದುಡ್ಡು ಇಸ್ಕೊಳ್ತಾರೆ ನಾಳೆ ದಿವಸ ಕೊಡೋಕ್ಕಾಗೋದಿಲ್ಲ ಅಂದರೆ ನೀವೇ ನಿಮ್ಮ ಗಂಡನ ಹತ್ರ ಡಿಸ್ಟರ್ ಆಗೋದು ಇದ್ರ ಜೊತೆಗೆ ನಿಮ್ಮ ಗಂಡನ ಮನೆಯಲ್ಲಿ ನಾದಿನಿಯರು ಏನೇ ಮಾಡಿದ್ರು ಏನೇ ಅಂದರು ಅದನ್ನು ದಯವಿಟ್ಟು ಪದೇ ಪದೇ ತಾಯಂದಿರಿಗೆ ಫೋನ್ ಮಾಡಿ ಹೇಳೋಕ್ಕೆ ಹೋಗ್ಬೇಡಿ ಏಕೆಂದರೆ ನಾನು ಹಾಗಲೇ ಹೇಳ್ದೆಗೆ ಕಣ್ಣು ಕಂಡಿದ್ದು ಕಿವಿಲಿ ಕೇಳಿದ್ದು ಸುಳ್ಳಾಗ್ಬೋದು ಇವತ್ತು ಕಂಡಿದ್ದು ನಾಳೆ ಸುಳ್ಳಾಗ್ಬೋದು ಅಥವಾ ಇವತ್ತು ಕಾಣದೇ ಇರೋದು ನಾಳೆ ಕಣ್ಣು ಕಾಣ್ಬೋದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಕ್ಕೆ ಹೋಗ್ಬಿಡಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಏರಿ ಪ್ರತಿಯೊಂದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ತಾಳ್ಮೆಯಿಂದ ಆಲೋಚನೆ ಮಾಡಿ ಸ್ವಲ್ಪ ದಿನ ಕಾಯಿರಿ ನಿಜ ಸತ್ಯ ಸತ್ಯಗಳು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಗಂಡನ ಮನೆಯ ಗಂಡನ ಮನೆಗೆ ಮನೆಗೆ ಬಂದಾಗ ಓರೋರ್ಗಿತ್ತಿರು ಯಾವುದೇ ಕಾರಣಕ್ಕೂ ಇವ್ರ ಕೆಲಸ ಮಾಡಲಿ ಅವ್ರ ಕೆಲಸ ಮಾಡಲಿ ಅಂತ ಯಾವುದೇ ಕಾರಣಕ್ಕೂ ಚೋಡಿ ಮಾಡೋದಕ್ಕೆ ಅವ್ರಿಗೆ ಅವ್ರಿಗಿ ಇದ್ದರೆ ಅತ್ತೆ ಮಾವ ಏನಾದ್ರು ಇತ್ತು ಅಂದರೆ ಆದಷ್ಟು ಅವ್ರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯ್ಯಲ್ಲಿ ಇಷ್ಟ ಆಗುತ್ತೋ ಅವ್ರಿಗೆ ಊಟ ತಿಂಡಿ ಕಾಫಿ ಇದ್ರ ವಿಚಾರದಲ್ಲಿ ಆದಷ್ಟು ಸಹಾಯ ಮಾಡಿ ಯಾಕೆಂದರೆ ಮದುವೆ ದೋಸ್ತರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಹೋಗ್ತಾ 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 ಕೆಲವೊಂದು ನಿಷ್ಠುರಗಳನ್ನು ಶುರುವಾಗುತ್ತೆ ಗಂಡ ಏನಾದರೂ ಕೆಟ್ಟವನಾದರೆ ಖಂಡಿತ ತಂದೆ ತಾಯಿಗೆ ಹೇಳ್ತಿನ ಮಾತ್ರ ಇರೋಕ್ಕೆ ಹೋಗಬೇಡಿ ದುಡ್ಡು ತೊಗೊಂಬ ಕುಡ್ಕೊಂಬಂದು ದುಡಿಯೋದು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿರೋದು ಪದೇ ಪದೇ ಅನುಮಾನ ಕಾಣೋದು ಈ ಥರ ಎಲ್ಲ ಇದ್ದರೆ ತಂದೆ ತಾಯಿ ಅಣ್ಣದ ತಮ್ಮನ ತ ದಯವಿಟ್ಟು ಹಂಚ್ಕೊಳ್ಳಿ ಇದನ್ನು ಹಂಚ್ಕೊಳ್ದೆನೆ ಮನಸ್ಸಲ್ಲೇ ಹೊರಗಕ್ಕೆ ಹೋಗಬೇಡಿ ಹಾಗೆಯೇ ಗಂಡನ ವಿಚಾರವನ್ನು ಹೇಳ್ಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆ ಸುಮ್ಮನೆ ಸುಮ್ಮನೆ ಬೇರೆ ವಿಚಾರವನ್ನು ದುಡ್ಡು ಶೇರ್ ಮಾಡ್ತಾ ಇರೋದು ನಿಮ್ಮ ಗಂಡ ನಿಮ್ಮ ಖರ್ಚು ಮಾಡೋದು ನಾದ್ದಿನ ಮನೆಗೆ ಬಂದಾಗ ದುಡ್ಡು ಕೊಡೋದು ನಿಮ್ಮ ಅತ್ತೆ ಮಾವನಿಗೆ ದುಡ್ಡು ಕೊಡೋದು ಮನೆಗೆ ಸಾಮಾನುಗಳನ್ನು ತಂದು ಹಾಕೋದು ನಿಮಗೆ ಕೆಲವೊಂದು ಆಚಾರ ವಿಚಾರಗಳು ನಿಮ್ಮ ತಂದೆ ತಾಯಿ ಮನೆಗಳಲ್ಲಿ ನಡೆದಿರುತ್ತೆ ಅದು ನಿಮಗೆ ಇಷ್ಟ ಆಗೋದಿಲ್ಲ ನಿಮ್ಮ ತಂದೆ ತಾಯಿ ಮನೆ ನಡೆಯೋ ಹಾಗೆ ಅತ್ತೆ ಮಾವನಮ್ಮ ಮತ್ತೆ ಮಾವನ ಮನೆಯಲ್ಲೂ ನಡಿಬೇಕು ಅಂತ ಏನಿಲ್ಲ ಅಲ್ವಾ ಅವರವ್ರ ಆಚಾರ ವಿಚಾರಗಳು ಅವರವರ ಒಂದು ರೀತಿ ನೀತಿಗಳೇ ಬೇರೆ ಇರುತ್ತೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನು ದಯವಿಟ್ಟು ತಗೊಂಡು ಅವರಿಗೆ ಅತ್ತೆ ಮನೆಗೆ ಹೇಳೋದು ಅತ್ತೆ ಮನೆ ವಿಚಾರ ನಮ್ಮ ಮಾವನ ಮನೆಗೆ ಸಾರಿ ಅಪ್ಪನ ಮನೆಗೆ ಹೇಳೋದು ಇದನ್ನೆಲ್ಲ ಮಾಡೋಕ್ಕೋಗ್ಬೇಡಿ ಏಕೆಂದರೆ ಅವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನು ಬೇಕಾದರೂ ಮಾಡ್ಕೊಳ್ಳಿ ಕೊಡಬೇಡಿ ಅಂತ ನೀವು ಹೇಳ್ಕೊಡ್ಬೇಡಿ ಗಂಡನಿಗೆ ಅಥವಾ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ತಂದೆ ತಾಯಿ ಹೇಳ್ಬೇಡಿ ಅವ್ರಿಗೆ ಏನು ಹೇಳಿದ್ರೆ ಏನಾಗುತ್ತೆ ಏನಕ್ಕಂತೆ ಯಾಕಂತೆ ಇನ್ನೂ ಮಾಡ್ಬೇಕಂತ ಈ ಥರ ಮಾತುಕೊ ಬಂದಾಗ ನಿಮ್ಮ ಮನಸ್ಸು ಹಾಳಾಗುತ್ತೆ ನಿಮ್ಮ ಮನಸನ್ನ ಯಾವತ್ತೂ ಹಾಳು ಮಾಡ್ಕೊಬೇಡಿ ಇವತ್ತು ನೀವು ನಾದಿನಿಯರ ಜೊತೆಗೆ ಆದಷ್ಟು ಚೆನ್ನಾಗಿರೋದು ಕಲಿಯರಿ ಏನು ಪವನ್ ಪಕ್ಷಿ ಆಸ್ತಿಯನ್ನು ಭಾಗ ಕೇಳ್ತೆ ಕೇಳ್ತಾರೆ ಆದರೆ ಪಿತ್ರಾಜಿತ ಆದರೆ ಖಂಡಿತ ಕಾನೂನು ಪ್ರಕಾರವಾಗಿ ಕೊಡಬೇಕಾಗುತ್ತೆ ಸ್ವಯಾಜಿತ ಆದರೆ ಅತ್ತೆ ಮಾವನಿಗೆ ಸೇರ್ಪಟ್ಟಿದ್ದೋದು ಹಾಗಾಗಿ ದಯವಿಟ್ಟು ಅತ್ತೆ ಮಾವ ನಾದಿನಿಯರ ಜೊತೆಗೆ ಆದಷ್ಟು ಖುಷಿಯಿಂದ ಹೇಳಿ ಯಾವುದೇ ಕಾರಣಕ್ಕೂ ಅತ್ತೆ ಮನೆ ವಿಚಾರನ ಅಪ್ಪನ ಮನೆಗೆ ಹೇಳ್ಬೇಡಿ ಅಪ್ಪನ ಮನೆ ವಿಚಾರನ ಗಂಡ ಮನೆ ತೊಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ತೀರಲ್ಲ ಥ್ಯಾಂಕ್ ಯು